ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮಳೆಪಟ್ಟಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಯಮದೂರು ಸಿದ್ದರಾಜು ಅವರ ಕುರಿತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಇಂದು ಜರುಗಿತು. ಕಾಲೇಜು ಕಟ್ಟಡವನ್ನು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಉದ್ಘಾಟಿಸಿದರೆ, ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಚಿತ್ರದುರ್ಗದ ಚಲವಾದಿ ಮಠದ ಶ್ರೀ ಬಸವನಾಗಿ ದೇವಸ್ವಾಮೀಜಿ ಅವರು ಅನಾವರಣಗೊಳಿಸಿದರು. ಆಶಾವಾದಿ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿದ ಶಾಸಕ ಅನ್ನದಾನಿ ಅವರು ಸರ್ಕಾರಿ ಉದ್ಯೋಗ ತೆರೆದು ಶಿಕ್ಷಣ ಸಂಸ್ಥೆಯ ತೆರೆದು ಸಾವಿರಾರು ಮಂದಿ ಶಾಸಕರು ಸಂಸದರನ್ನ ಸೃಷ್ಟಿ ಮಾಡುವ ಸೂತ್ರಧಾರದಂತಿರುವ ಯಮದೂರು ಸಿದ್ದರಾಜು ಅವರು ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಹಾರೈಸಿದರು. ಸಮಾರಂಭವನ್ನು ಉದ್ಘಾಟಿಸಿ ಆರ್ಎಸ್ಎಸ್ನ ಮೈಸೂರು ಪ್ರಾಂತ್ಯದ ಪ್ರಮುಖರಾದ ವೆಂಕಟರಾಮು ಅವರು ಕೇವಲ ಪುಸ್ತಕದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಪಠ್ಯೇತರ ದೇಶಭಕ್ತ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಕಾರ್ಯವನ್ನು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಎಂದು ಕರೆ ನೀಡಿದರು. ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಉತ್ತಮ ಶಿಕ್ಷಣ ನೀಡುವ ಯಮದೂರು ಸಿದ್ದರಾಜು ಅವರ ಕಾರ್ಯ ಶ್ಲಾಘನೀಯ ಎಂದರು. ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಮುದ್ದೇಗೌಡ ಅಭಿನಂದನಾ ಗ್ರಂಥ ಕುರಿತು ಮಾತನಾಡಿದರು. ಇದೇ ವೇಳೆ ಪತ್ರಕರ್ತ ಬಿ ಮಲ್ಲಿಕಾರ್ಜುನ್ ಸ್ವಾಮಿ, ಯೋಗ ಶಿಕ್ಷಕ ಎಂ ಮಲ್ಲಿಕಾರ್ಜುನ್ ಸ್ವಾಮಿ ಸೇರಿದಂತೆ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು. ಯಮದೂರು ಸಿದ್ದರಾಜು ಅವರು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಮೈಸೂರಿನ ಬುದ್ಧ ವಿವಾರದ ಕಲ್ಯಾಣ ಸಿರಿ ಬಂತೇಜಿ, ಮಾಜಿ ಸಚಿವ ಬಿ ಸೋಮಶೇಖರ್, ಬಿಜೆಪಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಡಾಕ್ಟರ್ ಕೃಷ್ಣೇಗೌಡ, ಹೊಸಕೂರು ಪ್ರೊಫೆಸರ್ ರಂಗಸ್ವಾಮಿ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ನಾಯಕನಾಗಿ ಚಳವಳಿಯಲ್ಲಿದ್ದಾಗಲೇ ಯಮದೂರು ಸಿದ್ದರಾಜ್ ಅವರು ನಮ್ಗೆ ಚೆನ್ನಾಗಿ ಗೊತ್ತು. ಅವಾಗಿಂದಲೂ ಕೂಡ ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ನಮ್ಮ ಚಳವಳಿನಲ್ಲಿ ನಾವು ಮಾಡ್ತಕ್ಕಂಥ ವಿದ್ಯಾರ್ಥಿ ದಸರೆಲ್ಲ ಚುನಾವಣೆಗಳು ಚಳವಳಿಗಳಲ್ಲಿ ಬಹಳ ಸಹಕಾರವನ್ನು ಕೊಟ್ಟಿದ್ದ. ಅವರು ಅವತ್ತಿಗೆ ಸಂಬಳ ತಗೋತಾಯಿದ್ರು, ಸರ್ಕಾರಿ ಅಧಿಕಾರಿ ಆಗಿದ್ರು, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರು ವಿದ್ಯಾರ್ಥಿ ಆಗಿದ್ದಾಗ. ಆ ಎಲ್ಲ ಒಂದು ನೆನಪುಗಳು ಇವತ್ತು ನಾನು ಈ ವೇದಿಕೆ ಮೇಲೆ ಭಾಳಷ್ಟು ಮಾತನಾಡೋಣ. ಯಾಕೆಂದರೆ ಅಭಿನಂದನೆ ಗ್ರಂಥ ಅಂದರೆ ಕನಿಷ್ಠ ಪಕ್ಷ ಅವ್ರ ಬಗ್ಗೆ ಒಂದು 10 ನಿಮಿಷನಾದರೂ ಮಾತನಾಡಬೇಕಾಗಿತ್ತು. ಸಮಯದ ಅಭಾವದಿಂದ ಇವತ್ತು ಹೆಚ್ಚಿಗೆ ಮಾತನಾಡಲಿಕ್ಕೆ. ಅವರು ಒಂದು ಯಮದೂರು ಅಂತಕ್ಕಂಥ ಮಳವಳ್ಳಿಯಿಂದ ಹೂಗಳತೆ ದೂರದಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅವರು BSc LLB ಪದವಿಯನ್ನು LLM ಪದವಿಯನ್ನು ಪಡ್ಕೊಂಡು ಈ ರಾಜ್ಯದಲ್ಲಿ ರಾಜಕಾರಣಿ ಆಗಬೇಕು ಅಂತ ಆಸೋತ್ತರಗಳನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ಮುಖಂಡ ಅಂತಕ್ಕಂಥದ್ದು MLA ಹೇಳ್ಕೊಳ್ಳೋಕೆ ಬಯಸ್ತಾ ಇರೋದು. ಇವತ್ತು ಒಂದು ಆಸೆ ಏನೋ ನೆಡಬಾರದು ನೆರವೇರುತ್ತೆ ಅಂತ ಹೆಂಗ್ ಪ್ರಮಾಣ ಇದ್ದಾರೆ ಅವ್ರು ಮನ್ಸು ಮಾಡಿದ್ರೆ ಏನೋ ಆಗ್ಬೋದೇನೋ. ಆದರೆ ಅವ್ರು ದೊಡ್ಡವರಿದ್ದಾರೆ ಎಂಕ್ರಮಣ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾವು ಹೋಗಲ್ಲ ಅವ್ರ ಹತ್ರಕ್ಕೆ, ಯಾಕೆಂದರೆ ಅವ್ರು RSSL ಇದ್ದಾರೆ, ನನಗೆ ತುಂಬ ಹಿರಿಯರು, ಗೌರವ ಇದೆ ಅವ್ರ ಬಗ್ಗೆ, ಅಣ್ಣನ ಸಮಾನ. ನಾನು ಎಲ್ಲೋ ಇಟ್ಕೊಂಡು ಅವ್ರ ಬಗ್ಗೆ ನಾನು ತಿಳ್ಕೊತಾ ಇರ್ತೀನಿ. ನಾನು ತುಂಬ ನಾ ಇಷ್ಟಪಡ್ತಕ್ಕಂಥ ವ್ಯಕ್ತಿ ಕೂಡ ವೆಂಕಟರಾಮಣ್ಣ ಅವರು. ಹಾಗಾಗಿ ಅವರು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಜನತಾದಳದಲ್ಲಿದ್ದೀನಿ, ಈಗ ಸೋಮಶೇಖರ್ ಅವರು BJP ಇದ್ದಾರೆ, ಯಮದೂರು ಸಿದ್ದರಾಜ್ ಅವರು ಟಿಕೆಟ್ಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅವರಿಬ್ಬರು ಒಳ್ಳೆಯದಾಗಲಿ ಅಂತ ನನ್ನ ಒಂದು ಅಭಿಪ್ರಾಯ. ಅವರಿಬ್ಬರು ಒಳ್ಳೆಯದಾಗಲಿ ಅಂತ ಅದನ್ನು ನೋಡೋಣ ಯಾರು ಅವರಿಬ್ಬರು ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಏನಾಗಿದ್ದೀವಿ ಸ್ವಾಮೀಜಿ ಅವರೇ, ಯಾಕಂದರೆ ಅವರಿಬ್ಬರು ಭಾಳ ಹೋರಾಟಗಾರರು ಹಿಂದಿನಿಂದಲೂ ಕೂಡ. ಸೋಮಶೇಖರ್ ಅವರು 3-4 ಬಾರಿ ಅವ್ರ ಬಗ್ಗೆ ನಾವೆಲ್ಲ ಗೌರವ ಇಟ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಸಿದ್ದರಾಜಣ್ಣ ತುಂಬ ಹೋರಾಟ ಮಾಡ್ಕೊಂಡು ಬಂದು ಉದ್ಯೋಗದಲ್ಲಿದ್ದು ಅದನ್ನು ಬಿಟ್ಟು ಮತ್ತು ತದನಂತರದಲ್ಲಿ ನಾನು ರಾಜಕಾರಣ ಮಾಡಬೇಕು ಅಂತೇಳಿ ಬಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಶೈಕ್ಷಣಿಕ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಆದರೆ ಈ ಶೈಕ್ಷಣಿಕವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಲ್ಲ ಅದು ರಾಜಕೀಯಕ್ಕಿಂತಲೂ ಕೂಡ ಉತ್ತಮವಾದ ಕ್ಷೇತ್ರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಇಲ್ಲಿರೋರು ಯಾವಾಗಲೂ MLA ಆಗ್ಬೋದು, ಮುಂದಕ್ಕೆ ವಿದ್ಯಾರ್ಥಿಗಳು ಮಂತ್ರಿಗಳಾಗ್ಬೋದು, MPಗಳಾಗ್ಬೋದು. ಎಲ್ಲಪ್ಪ ಓದಿದ್ದೀನಿ ಅಂದರೆ ನಾನು ಯಮದೂರು ಸಿದ್ದರಾಜು ಭಗವಾನ್ ಬುದ್ಧ ಕಾಲೇಜಲ್ಲಿ ಓದಿದ್ದೀನಿ ಅಂತ ಹೇಳ್ಕೊತಾರೆ. ಅದು ಅವ್ರಿಗೆ ದೊಡ್ಡ ಗ್ರೇಟ್ನೆಸ್ ಅದು. ಯಾಕೆಂದರೆ ಅವರು ಇಲ್ಲಿ MLA MP ಮಂತ್ರಿ ಆಗ್ತಕ್ಕಂಥವ್ರನ್ನ ತಯಾರು ಮಾಡ್ತಕ್ಕಂಥ ಸಂಸ್ಥೆ ಕಟ್ಟಿರ್ತಕ್ಕಂಥವ್ರು ಅವರು ಯಮದೂರು ಸಿದ್ದರಾಜು ಅವರು.
ಆಸೆನೆ. ಅದರಿಂದ ಅವ್ರೇನು ಆಸೆಗಳನ್ನು ಇಟ್ಕೊಂಡಿದ್ದಾರೆ ಅವ್ರ ಆಸೆಗಳೆಲ್ಲ ನೆರವೇರಲಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾ, ಬಹುಶಃ ಅವ್ರಿಗೊಂದು 60-65 ವರ್ಷ ಆಗಲಿ 75, 30 ವರ್ಷಕ್ಕೆ ಬಂದು ಮೊದಲನೇ ಸಾರಿ ಡುಮ್ಕಿ ಹೊಡೆದೆ. ನಮ್ಮ ಪಿ ಸೋಮಶೇಖರ್ ಎದುರಿಸಿ ಹೋದೆ ನಾನು 99 ಜೆ ಡಿ ಎಸ್ ಇಂದ ಸೋತಾದ್ಮೇಲೆ ಮತ್ತೆ 2004 ನಾನು ಅವ್ನು ಸೋಲಿಸಿದೆ, ಅವ್ರು ನನ್ನ ಸೋಲಿಸಿದ್ರು ನಾನು ಅವ್ರನ್ನ ಸೋಲಿಸಿದೆ. ಹಂಗೆ ನಿರಂತರವಾಗಿ ಈ ಬಾರಿ ಮತ್ತೆ ಅವ್ರನ್ನ ಸೋಲಿಸಿದ್ದೀನಿ. ಹಾಗಾಗಿ ಇದು ರಾಜಕಾರಣನೇ ಬೇರೆ, ವಿಶ್ವಾಸನೇ ಬೇರೆ, ಪ್ರೀತಿನೇ ಬೇರೆ, ಸಂಬಂಧನೇ ಬೇರೆ. ಅದಕ್ಕೆ ದೇವನೂರು ಮಾಡೋರು ಹೇಳ್ತಾರೆ, ಸಂಬಂಧ ಅನ್ನೋದು ಬಹಳ ದೊಡ್ಡದು ಕನ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಸೋಮಶೇಖರ್ ಅವರು, ಯಮದೂರು ಸಿದ್ದರಾಜ್ ಅವರು ನಮ್ಮ ಸಮಾಜದ ನಾಯಕರುಗಳು, ಮುಖಂಡರು, ಅವರೇ ನಮಗೆ ಸಂಬಂಧ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 40 ವರ್ಷಗಳ ರಾಜಕಾರಣದಲ್ಲಿ ಶ್ರೀನಿವಾಸಪುರದಲ್ಲಿ ಮತದಾರರು ಒಮ್ಮೆ ಹಾಲಿ ಶಾಸಕರನ್ನು ಆಯ್ಕೆ ಮಾಡಿದರೆ ಮತ್ತೊಮ್ಮೆ ಮಾಜಿ ಶಾಸಕರನ್ನು ಆಯ್ಕೆ ಮಾಡುತ್ತಿದ್ದು, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಗಳಿಗಿಂತ ವ್ಯಕ್ತಿಗಳಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ಜೆಡಿಎಸ್ ಪಕ್ಷದ ಕೋಲಾರ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಹಾಗೂ ಹಾಲಿ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ನಡುವೆ ಕಾಳಕ ನಡೆಯುತ್ತಿದ್ದು, ಆದರೆ 2018 ಚುನಾವಣೆಯಲ್ಲಿ ಸತತ ಎರಡನೇ ಬಾರಿಗೆ ರಮೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದು, ಹ್ಯಾಟ್ರಿಕ್ ಗೆಲುವು ಸಾಧಿಸಲೇಬೇಕೆಂಬ ಛಲದಿಂದ ಅಲ್ಪಸಂಖ್ಯಾತರು ಸೇರಿ ಶ್ರೀನಿವಾಸಪುರ ಪಟ್ಟಣದ ಸುಮಾರು 200 ಹೆಚ್ಚು ಕುಟುಂಬಗಳು ಜೆಡಿಎಸ್ ಪಕ್ಷವನ್ನು ತೊರೆದು ಹಾಲಿ ಶಾಸಕ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸೇರ್ಪಡೆ ಕಾರ್ಯಕ್ರಮದ ನಿಮಿತ್ತ ಪಟ್ಟಣದ ತರಕಾರಿ ಮಾರ್ಕೆಟ್ನಿಂದ ಮಾರುತ ಸಭಾ ಭವನದ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ನಂತರ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಯಾದ ಎಲ್ಲ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕ ರಮೇಶ್ ಕುಮಾರ್ ಸ್ವಾಗತಿಸಿದರು. ಚಲನೆ ಬಂದ ಗಾಳಿ ಬಂದ ಟೀಚರ್ ತಿಳಿಸ್ಕೊಳ್ಳಿ, ಟೆಂಪೋ ಆಗ್ತು ಗದ್ದೆಯನ್ನು ಉಚ್ಚಲಿ, ರಾತ್ರಿ ದಾಟಿಕೊಂಡು ಗಳಿಪಿ, ಈ ದೇಶದ ಪ್ರಜರ ಕಷ್ಟ ಅರ್ಥ ತಿಳಿಸ್ಕೊಳ್ಳ. ನಾ ಪ್ರಾಣ ಕಾಪು ಜರುಗಿದ್ರೆ ಜರುಗಿದ್ರೆ ನಾವು ಜನ್ಮಿಸಿದ ತಂದೆ ರಾಜೀವ್ ಗಾಂಧಿ ಹತ್ಯೆ ಚೇಸಿದೆ, ರಾಜೀವ್ ಗಾಂಧಿ ಜನ್ಮಿಸಿದ ಇಂದಿರಾ ಗಾಂಧಿ ಹತ್ಯೆ ಚೇಸಿದೆ, ನನ್ನು ದೇಶಕ್ಕೆ ಜಯಂತಿ ತನ್ನ ಪ್ರಾಣಾಲನ್ನು ಕೂಡ ತೆಗಿಸಿ ದೇಶಾನ್ನ ಪರ್ಯಟನ ಚೇಸಿನ ವಾಡಿಕೆ ಭಯಪಡಿ ಪ್ರಜಾಸತ್ತಾತ್ಮಕಾರಿಗೆ ವಿರುದ್ಧವಾಗಿ ಉಂಟೆ ಆ ವ್ಯಕ್ತಿ ಆರು ಕಾಪಿ ಕೂಡ ಲೇಕುಂಟಾ ಆಯನ ಬೆಂಬಲ ಇದಕ್ಕೆ ಅನರ್ಹನ ಚೆಪ್ತಾರೆ ನೀವು ಸಿಕ್ಕುಗಾಲ ಈ ಪ್ರಜಾಪ್ರಭುತ್ವ ಗಾಂಧಿ ಚೆಪ್ಪಿಂದಿ ಈ ಪ್ರಜಾಪ್ರಭುತ್ವಕ್ಕೆ ನಾ ದೇಶದ ಪ್ರಜಲು ಆತೃಕೋ ಒಪ್ಪನೆ ಪ್ರಾಣಾಲು ಒಪ್ಪನೆ ಜೈಲು ಹೋಗಿ ಸತ್ಯ ಶುದ್ಧಮಯಿ ಈ ಜೆಂಡಾ ಲೇಖಿಸಿದ್ದೆ ಎಕ್ಕಡ ಯಾವ ಪ್ರೀಮಿಯರ್ ಮೋದಿ ಎಕ್ಕಡಂತೇರು ಭಗತ್ ಸಿಂಗ್ ಗಲ್ಲಿಗೆ ಕಿಚ್ಚಿನಾಡ ಮೇಲೆ ಎಕ್ಕಡುಂಟ್ರಿ ಅಂಬೇಡ್ಕರ್ ಸಂವಿಧಾನ ರಾಸಿನಾಡ ಮೇಲೆ ಎಕ್ಕಡುಂಟ್ರಿ ಯಾರು ಜೈಲು ಉನ್ನಪ್ಪ ಮೇಲೆ ಎಕ್ಕಡುಂಟ್ರಿ ಸುಭಾಷ್ ಚಂದ್ರ ಬೋಸ್ ಜೈಲು ಉಂಟೆ ಮೇಲೆ ಎಕ್ಕಡುಂಟ್ರಿ ಮೀರು ಆರ್ಎಸ್ಎಸ್ ಒಳ್ಳು ನೀನ್ ನೀನ್ ದೇಶ ಮುಂದುಪೋಯೋದು ಇಷ್ಟ ಇಲ್ಲ ಈ ದೇಶಗಳು ಅಂದ್ರೂ ಅನುದಾನ ಕಟ್ಟು ಹೊಲದಲ್ಲಿ ಬಿಟ್ಟಾಕಟ್ಟು ಬದುಕಲ್ಲಿ ನೀನ್ ಇಷ್ಟ ಇಲ್ಲ ಆಗಲೇ ಇಂದ ಕಡುಪು ಕೂಡಿಸಿದ ಆಲೋಚನೆ ನೀವು ಲೇದು ಗೂಡು ಲೇದಕ್ಕೆ ನೀಡಿದ ಆಲೋಚನೆ ನೀವು ಲೇದು ಅಂದ್ರೂ ನಮ್ಮದಿಗೆ ಉಂಟೆ ಮೇಲೆ ಚೂಸಿ ಓದಿಸಲೇದು ಮಸೀದ್ ಮಿನಾರ್ ಮೊದಲು ಕೊಡ್ತಾರು ಅನ್ನನ್ನು ಲೂಟಿ ಚೇಸ್ತಾರು ಗ್ರಾಮೀಣ ಪೇರು ಕಲಹಾಲು ಚೇಸ್ತಾರು ದೇಶವನ್ನ ಕಿಚ್ಚು ಪೆಡ್ತಾರು ಮೀನು ಒಂದು ರಾಜಕೀಯ ಪತ್ನಿ ಒಂದು ನಾಯಕನು ಮೀನು ಒಂದು ಪ್ರಜಾಪ್ರಭುತ್ವ. ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.